ಯಲಹಂಕದ ಕೋಗಿಲು ಸರ್ಕಲ್ನಲ್ಲೂ ಕೂಡ ಮಳೆಗೆ ರಗಳೆಯಾಗಿದೆ. ತಗ್ಗು ಪ್ರದೇಶಗಳಿಗೆ ಯಲಹಂಕ ವಲಯ ಬಿಬಿಎಂಪಿ ಆಯುಕ್ತರು ಭೇಟಿ ಕೊಟ್ಟಿದ್ದಾರೆ. ಕೋಗಿಲು ಸರ್ಕಲ್ನಲ್ಲಿ ಆಯುಕ್ತ ಮೊಹಮ್ಮದ್ ನೈಗಿಂ ಪರಿಶೀಲನೆ ನಡೆಸಿದ್ದಾರೆ. ಏರ್ಪೋರ್ಟ್ ಸಂಪರ್ಕ ರಸ್ತೆ ಜಾಮ್ನಿಂದ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಸುರಿದಂತಹ ಮಳೆಯಿಂದ ಕೆಲವು ಕಡೆಯಲ್ಲಿ ಅನಾಹುತವೇ ಸಂಭವಿಸಿದೆ. ಇನ್ನೂ ನಾಲ್ಕು ದಿನ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ವರದಿಯನ್ನು ಮಾಡಿದೆ. ಸೋ ಹಾಗೆ ನೋಡಿದ್ರೆ ಇನ್ನೂ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗುತ್ತೋ ಅನ್ನುವಂತ ಒಂದು ಆತಂಕ ಭಯ ಇದೀಗ ನಿರ್ಮಾಣ ಆಗಿದೆ. ಯಲಹಂಕದ ಕೋಗಿಲು ಸರ್ಕಲ್ನಲ್ಲೂ ಕೂಡ ಮಳೆಯಿಂದ ರಗಳೆ ಆಗಿದೆ. ಅಲ್ಲೂ ಕೂಡ ಕೆಲವು ಅಂಗಡಿಗಳಿಗೆ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆ ತುಂಬಾ ನೀರು ನಿಂತಿದೆ. ವಾಹನ ಸವಾರರು ಪರದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತು ನಮ್ಮ ದೇವನಹಳ್ಳಿ ಪ್ರತಿನಿಧಿ ಯಲಹಂಕ ವಲಯ ಬಿಬಿಎಂಪಿ ಆಯುಕ್ತ ಮೊಹಮ್ಮದ್ ನೈಮ್ ಹಾಗೂ ಜನರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಕಳೆದ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಯಲಹಂಕದ ಏರ್ಪೋರ್ಟ್ ರಸ್ತೆಗೆ ಹೊಂದಿಕೊಂಡಿರತಕ್ಕಂತ ಕೋಗಿಲು ಸರ್ಕಲ್ ಅಲ್ಲಿ ಜಲಾವೃತ ಆಗಿರತಕ್ಕಂತದ್ದು ಕೆರೆ. ಯಲಹಂಕ ಕೆರೆಗೆ ಸುಮಾರು 300 ಮೀಟರ್ ಅಂತರದಲ್ಲಿರತಕ್ಕಂತ ಈ ಏನು ಕೋಗಿಲು ಸರ್ಕಲ್ ಡೌನ್ ಪ್ರದೇಶ, ಡೌನ್ ಟ್ರ್ಯಾಪ್ ಇದೆ. ಇಲ್ಲಿ ಕೋಡಿ ಬಿದ್ದ ನೀರು ಸರಾಗವಾಗಿ ಹರ್ಕೊಂಡು ಹೋಗ್ಲಿಕ್ಕೆ ಆಗದೆ, ಅಂದ್ರೆ ಕೆಳಗೆ ರಾಜಕಾಲುವೆ ಇದೆ, ರಾಜಕಾಲುವೆಯಲ್ಲಿ ಕಸ ಕಡ್ಡಿ ಎಲ್ಲ ತುಂಬಿಕೊಂಡು ಈಗ ಜಲಾವೃತ ಆಗಿರ್ತಕ್ಕಂಥದ್ದು. ಈ ಜಲಾವೃತ ಆಗಿರ್ತಕ್ಕಂಥ ಪ್ರದೇಶಕ್ಕೆ ಈಗ ಯಲಹಂಕ ಬಿಬಿಎಂಪಿ ವಲಯದ ಆಯುಕ್ತರು ನೈಮ್ ಸರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಏನು ಸಮಸ್ಯೆ ಕಾರಣ ಈ ಏನು ಜಲಾವೃತಕ್ಕೆ? ರಾಜಕಾಲುವೆ ನೀರು ನೇರವಾಗಿ ರಾಜಕಾಲುವೆಯಲ್ಲಿ ಹೋಗ್ತಾ ಇಲ್ಲ, ಕಸ ಕಡ್ಡಿ ತುಂಬಿಕೊಂಡಿದೆ ಅನ್ನೋದು ಸ್ಥಳೀಯರ ಆರೋಪ. ಮೇಲ್ನೋಟಕ್ಕೆ ಏನು ಗೊತ್ತಾಗ್ತಾ ಇದೆ? ಇದು ಈ ಪಾಯಿಂಟ್ ಒಂದು ಸಮಸ್ಯೆ ಇದೆ ನಮ್ಮದು. ರಾತ್ರಿ ಬಂದು ಒಂದ್ಸಲ ಕ್ಲೀನ್ ಮಾಡಿ ಹೋಗಿದ್ದಿದೆ, ಮತ್ತೆ ಹೆಚ್ಚು ಅಧಿಕ ಮಳೆ ಆಗಿದ್ರ ಸಲುವಾಗಿ ಹಿಂಗಾಗಿದೆ. ಮತ್ತೆ ನಮ್ಮ ಪ್ರಹರಿ ಟೀಮ್ ಬರುತ್ತೆ, ಬೇರೆ ಕಡೆ ಅಟೆಂಡ್ ಮಾಡ್ತಾ ಇದ್ರೆ ಬಂದು ಸಾಲ್ವ್ ಆಗುತ್ತೆ. ಈಗ ನಮ್ಮ ಯಲಹಂಕ ವಲಯದಲ್ಲಿ ಈ ಯಲಹಂಕ ಕೋಗಿಲು ಸರ್ಕಲ್ ಬಿಟ್ಟರೆ ಬೇರೆ ಎಲ್ಲೆಲ್ಲ ಏನೊಂದು ಸಮಸ್ಯೆ ಆಗಿದೆ ಸರ್? ಇದೆ, ಹತ್ತು ಕಡೆ ಇನಂಡೇಷನ್ ಪಾಯಿಂಟ್ಸ್ ಇತ್ತು. ರಾತ್ರಿವರೆಗೆ 4 ಗಂಟೆವರೆಗೆ ಎಲ್ಲ ಕ್ಲಿಯರ್ ಆಗಿದೆ. ಮುಂಜಾನೆಯಿಂದ ಮತ್ತೆ ಎಲ್ಲ ವಾಟರ್ ಸ್ಟಾಗ್ನೇಟ್ ಆಗ್ತಾ ಇದೆ, ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ. ಯಾವುದೇ ಈ ಪ್ರಾಣಹಾನಿ ಆಗಲಿ, ಆಸ್ತಿ ನಾಶ ಆಗಲಿ ಏನೂ ಆಗಿಲ್ಲ? ಏನೂ ಇಲ್ಲ. ಏನೂ ಆಗಿಲ್ಲ. ಸ್ಥಳೀಯರಿದ್ದಾರೆ, ಸ್ಥಳೀಯರನ್ನು ಕೇಳ್ತಕ್ಕಂತ ಪ್ರಯತ್ನ ಪಡೋಣ. ಸರ್, ಈಗ ಏನ್ ಕೊಡಿ ಆಗ್ತಾ ಇದೆ? ಪ್ರತಿ ಸಲ ಮಳೆ ಬಂದಾಗ್ಲೂ ಕೇಂದ್ರೀಯ ವಿಹಾರಕ್ಕೆ ಹೊಂದ್ಕೊಂಡಂತೆ ರಾಜಕಾಲುವೆ ಜಾಮ್ ಆಗುತ್ತೆ, ರೋಡ್ ಎಲ್ಲ ಬ್ಲಾಕ್ ಆಗುತ್ತೆ ಅಂತ. ಈಗ ಕೋಗಿಲು ಸರ್ಕಲ್ ಅಲ್ಲಿ ಸ್ಥಿತಿ ಏನಿದೆ? ಕೆರೆ ನೀರು ಓವರ್ ಫ್ಲೋರ್ ಆಗಿ ಬಂದ್ರೆ ಈ ತರ ಆಗೋದು. ರಾಜಕಾಲುವೆ ನೀಟಾಗಿ ಓಪನ್ ಮಾಡಿದ್ರೆ ಕ್ಲಿಯರ್ ಆಗಿ ಹೋಗುತ್ತೆ. ಈಗ ರಾಜಕಾಲುವೆ ಯಾಕೆ ಕ್ಲಿಯರ್ ಮಾಡಬೇಕು ಅಂತ? ಈಗ ರಾಜಕಾಲುವೆ ಅದ್ರ ಪಾಡ್ಗದಿದೆಯಲ್ಲ ಈಗ. ಕೆರೆದು ಈ ಗದ್ದೆ ಇತ್ತಲ್ಲ, ಅವರು MM ನವ್ರದ್ದು ಎಲ್ಲ ಜಾಗ ಅಲ್ಲಿ ಫ್ರೀ ಆಗಿ ಬಿಟ್ಟಿದ್ರು. ಇವಾಗ ಅವರು ಜಾಗ ಮುಚ್ಚಿದ್ರು, ಇವಾಗ ಈ ತರ ರೋಡಿಗೆ ಬರಕ್ ಶುರುವಾಯ್ತು. ಈಗ ಸಾಹೇಬ್ರ ಗಮನಕ್ಕೆಲ್ಲ ಬಂದಿತ್ತಲ್ಲ, ಓಪನ್ ಮಾಡ್ತಾರೆ. ಓಕೆ ಓಕೆ. ಈಗಲೂ ಸಹ ನಮ್ಮ ಎಡಭಾಗದಲ್ಲಿರ್ತಕ್ಕಂತಹ ಮೊಹಮ್ಮದ್ ನೈಮ್ ಮೊಮಿನ್ ಸರ್, ಯಲಹಂಕ ಬಿಬಿಎಂಪಿ ವಲಯದ ಆಯುಕ್ತರು, ಅವರು ಸಹ ಅಂದ್ರೆ ಅವ್ರ ಕಾರು ಸಹ ಈಗ ಆ ನೀರಲ್ಲಿ. ಕೆರೆ ಕೋಡಿ ಏನಿದೆ, ಯಲಹಂಕ ಕೆರೆ ಕೋಡಿ, ಆ ಕೆರೆ ಕೋಡಿಯ ಪರಿಶೀಲನೆಗೆ ತೆರಳ್ತಾ ಇರ್ತಕ್ಕಂಥದ್ದು. ಈಗ ಮಕ್ಕಳು, ಶಾಲಾ ಮಕ್ಕಳು ಸಹ, ಕೆಲಸಕ್ಕೆ ಹೋಗ್ತಕ್ಕಂಥ ನೌಕರರು, ಶಾಲಾ ಮಕ್ಕಳು ಸಹ ಏನು ಕೋಗಿಲು ಸರ್ಕಲ್ಗೆ ಹೊಂದ್ಕೊಂಡಿರ್ತಕ್ಕಂಥ ಪ್ರದೇಶದಲ್ಲಿ ತುಂಬಾ ಹರಸಾಹಸ ಪಟ್ಟುಕೊಂಡು ಕೆಲಸಗಳಿಗೆ ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಾ ಇರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈಗ ಕೋಗಿಲು ಸರ್ಕಲ್ನ ಬೈಪಾಸ್, ಇದು ಯಲಹಂಕ ಕಡೆ ಹೋಗ್ತಕ್ಕಂಥ ಬೈಪಾಸ್. ಈ ಬೈಪಾಸ್ ಅಲ್ಲೂ ಸಹ ಆಟೋಗಳು, ಕಾರುಗಳು, ಬಸ್ಸುಗಳು, ಬೈಕ್ಸು ಎಲ್ಲವೂ ಸಹ ಈ ಸ್ಥಿತಿಯಲ್ಲೇ ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇಲ್ಲಿ ಬೆಂಗಳೂರು ನಗರದಲ್ಲೇ ಯಲಹಂಕದಲ್ಲೇ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಸುಮಾರು 4-5 ಅಡಿ ನೀರು ನುಗ್ಗಿ ದಿಗ್ಬಂಧನ, ಇಡೀ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟು ದಿಗ್ಬಂಧನಕ್ಕೆ ಒಳಗಾಗ್ತಕ್ಕಂಥ ಕೆಲಸ ಆಗಿತ್ತು. ಇದೀಗ ಆ ಏನು ಕೇಂದ್ರೀಯ ವಿಹಾರ ಸುತ್ತಮುತ್ತ ಇರ್ತಕ್ಕಂಥ ರಾಜಕಾಲುವೆಯನ್ನು ಕ್ಲಿಯರ್ ಮಾಡಿ, ಆ ಕಸ ಕಡ್ಡಿಗಳನ್ನ ಕ್ಲಿಯರ್ ಮಾಡಿ, ನೀರು ಸರಾಗುವಾಗಿ ಮುಂದಕ್ಕೆ ಏನು ಕೋಗಿಲು ಮೂಲಕ ಅದು ಜಕ್ಕೂರು ಕೆರೆಗೆ ಹಾದು ಹೋಗೋ ವ್ಯವಸ್ಥೆ ಮಾಡಿದ್ರು. ಚಾನೆಲ್ಸ್ 4-5 ಒಂದೇ ದೊಡ್ಡ ಮಟ್ಟದಲ್ಲಿ ನೀರು ಅಥವಾ ದೊಡ್ಡ ಮಟ್ಟದಲ್ಲಿ ಮಳೆ ಬಂದಾಗ ಇರ್ತಕ್ಕಂಥ 4 ಅಡಿ ಒಂದೇ ಕಾಲುವೆಯಲ್ಲಿ ನೀರು ಹರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಸಂಪರ್ಕ ರಸ್ತೆಗಳಿತ್ತು, ಸಂಪರ್ಕ ರಾಜಕಾಲುವೆಗಳಿತ್ತು 3-4. ಆ 3-4 ಸಂಪರ್ಕ ರಾಜಕಾಲುವೆಗಳನ್ನ ಮುಚ್ಚಿ ಒಂದೇ ಮಾಡಿರೋದ್ರಿಂದ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ. ಪ್ರಭಾವಿಗಳು ಅದು ಅಪಾರ್ಟ್ಮೆಂಟು, ಕೇಂದ್ರೀಯ ವಿಹಾರ, ಮತ್ತೊಂದು ಮಗದೊಂದು ಅಪಾರ್ಟ್ಮೆಂಟು ಮತ್ತು ಪ್ರಭಾವಿಗಳು ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿದ್ದ ಪರಿಣಾಮ
ದೊಡ್ಡ ಮಟ್ಟದಲ್ಲಿ ನೀರು ಬಂದಾಗ ನೇರವಾಗಿ ರಾಜಕಾಲುವೆಗೆ ಹರ್ಕೊಂಡು ಹೋಗ್ತಾ ಈ ತರ ಏರ್ಪೋರ್ಟ್ ರಸ್ತೆ ಕೋಗಿಲ್ ಜಂಕ್ಷನ್ ಪ್ರತಿ ಸಲ ಮಳೆಗೆ ಜಾಮ್ ಆಗ್ತಾನೆ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ ಆ ಕ್ಷಣಕ್ಕೆ ನೋಡಿಕೊಳ್ತಾರೆ ಹೋಗ್ತಾರೆ ಆದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಇದುವರೆಗೂ ಕಂಡುಬಂದಿಲ್ಲ ಇದು ಬೆಂಗಳೂರು ನಗರದ ಬಿಬಿಎಂಪಿಯ ಕಾರ್ಯವೈಖರಿಗೆ ಒಂದು ದೊಡ್ಡ ಅತ್ಯುತ್ತಮ ಉದಾಹರಣೆ ಅಂದ್ರೆ ತಪ್ಪಾಗಲ್ಲ ಶಶಾಂಕ್ ಜೊತೆ ಸುರೇಶ್ ಬಾಬು ಟಿವಿ 5 ಯಲಹಂಕ